ಎಲ್ರಿಗೂ ನಮಸ್ಕಾರ. ಈ ಸಿನಿಮಾನಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡ್ತಿದ್ದೀನಿ. ಅಂದರೆ ಲಿಖಿತ್ ಅವ್ರದ್ದು ಒಂದು ಸ್ಟುಡಿಯೋ ಇರುತ್ತೆ, ಸ್ಟುಡಿಯೋ ಜಾಗದ ಓನರು. ಪಾತ್ರ ದುಡ್ಡು ಇದ್ದಾಗ ಒಂಥರ, ದುಡ್ಡು ಇಲ್ಲದೆ ಇದ್ದಾಗ ಒಂಥರ ಮನುಷ್ಯ ಆಗಿರ್ತಾನೆ. ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಪಾತ್ರನ ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಎರಡನೇ ದಿನದ ಕೆಲಸ. ಹೇಳಿ ಟೈಮಿಗೆ ಕರೆಸ್ತಾರೆ, ಹೇಳಿ ಟೈಮಿಗೆ ಕತ್ತಿಡಿದು ಆಚೆ ತಳ್ತಾರೆ. ಅಷ್ಟು ಪ್ಲಾನಿಂಗ್ ಪರ್ಫೆಕ್ಟ್ ಆಗಿದೆ. ಪ್ಲಾನಿಂಗ್ ಚೆನ್ನಾಗಿದೆ ಅಂದರೆ ಎಲ್ಲರೂ ಹೇಳಿದಾಗೆ ಸಿನಿಮಾ ಹಿಟ್ ಆಗೋಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಈ ಕಾಂಬಿನೇಷನ್ನಲ್ಲಿ. ಎಲ್ರಿಗೂ ನಮಸ್ಕಾರ. ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರದ ಹೆಸರು ಬಂದು ಪೂಜಾ ಅಂತ. ನಾನೊಂದು ಮದುಮಗಳಾಗಿ ಕಾಣಿಸ್ಕೋತಾ ಇದ್ದೀನಿ. ಸೊ ಕಾಮಿಡಿ ಜಾನರ್ ತುಂಬ ಹೊಸದು ನನಗೆ. ಅಂದರೆ ಫಸ್ಟ್ ದಿಯಾ ಆಗಿರ್ಬೋದು, ಸ್ಪೂಕಿ ಆಗಿರ್ಬೋದು, ಈಗ ರಾಮ್ ಕಾಮಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಸೊ ಅದ್ರ ಮೇಲೆ ಸಾಕಷ್ಟು ಪ್ರಯತ್ನಗಳು ಪಡ್ತಿದ್ದೀನಿ. ಕಾಮಿಡಿ ಮಾಡಬೇಕಾದ್ರೆ ಯಾರಾದರೂ ನಗ್ಬಾರ್ದು ಅಥವಾ ಹೇಗೆ ಪಂಚ್ ಮಾಡಬೇಕು ಕಾಮಿಡಿನ ಅನ್ನೋದನ್ನೆಲ್ಲ. ಆ್ಯಂಡ್ ವಿನಾಯಕ್ ಸರ್ ಅದ್ಭುತವಾಗಿ ಡೈಲಾಗ್ಸ್ ಆಗಿರ್ಬೋದು ಅಥವಾ ಹೇಗೆ ಮಾಡಬೇಕು ಅದು ಅವ್ರದ್ದು ಡೆಬ್ಯೂ ಆಗಿದ್ರು ಚೆನ್ನಾಗೆ ನಮ್ಮನ್ನೆಲ್ಲರನ್ನೂ ಗೈಡ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರೂ ಇಲ್ಲಿ ನಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀರಾ, ಇದೇ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಪಾತ್ರದ ಹೆಸರು ಪ್ರೀತಿ ಅಂತ, ಒಬ್ಳು ಮೇಕಪ್ ಆರ್ಟಿಸ್ಟ್ ಪಾತ್ರ. ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಜಾಲಿಯಾಗಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು. ಇದೊಂದು ರಾಮ್ ಕಾಮ್, ಸೊ ಇಡೀ ಮೂವಿಲಿ ಫುಲ್ ಮೀಲ್ಸ್ ಹೇಗೆ ತೃಪ್ತಿ ಕೊಡುತ್ತೋ ಹಾಗೆ ನಾವು ನಿಮ್ಮನ್ನ ನಗ್ಗಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ನಮಗೂ ತುಂಬಾ ಕಲಿಯೋ ಅಪರ್ಚುನಿಟಿ ಇಲ್ಲಿದೆ. ಸೊ ಲಿಖಿತ್ ಆಗಲಿ, ವಿನಾಯಕ್ ಸರ್, ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಬೆಸ್ಟ್ ಪ್ರಾಜೆಕ್ಟ್ ಗಿವ್ ಅಕ್ರಾಸ್. ಥ್ಯಾಂಕ್ ಯು. ಇದೊಂದು ಒಂದು ನಿಮಿಷ, ಇದೊಂದು ಫೋಟೋಗ್ರಾಫರ್ ಕತೆ. ಅವನೊಂದು ಸ್ಟುಡಿಯೋದಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಫೋಟೋಗ್ರಾಫರ್ ಕತೆ, ಜೊತೆಗೆ ಅವನ ಸುತ್ತಮುತ್ತ ಏನು ನಡೆಯುತ್ತೆ, ಅವನು ಲೈಕ್ ಒಂದು ಮೇಕಪ್ ಆರ್ಟಿಸ್ಟ್ನ ಮೀಟ್ ಆದಾಗ, ಒಂದು ಮದುಮಗಳನ್ನ ಮೀಟ್ ಆದಾಗ ಏನು ನಡೆಯುತ್ತೆ ಅನ್ನೋ ಒಂದು ಕಥೆ ಅಂದ್ರದ ಮೇಲೆ ಆ ಕತೆ ಹೆಂಡಿದೀವಿ ಸರ್. ಒಂದು ರಾಮ್ ಕಾಮ್ ಜಾನರ್ ಆಗಿ ಹೋಗುತ್ತೆ. ಮೋಕ್ಷ ಅಂದ್ರೆ ಸರ್, ಮನು ಸರ್, ಎಲ್ಲ ಫೋಟೋಗ್ರಾಫರ್ಸ್ಗೂ ರಿಲೇಟ್ ಆಗತ್ತರ ಕತೆ ಇದೆ. ಕೆಲವು ಸೀನ್ಸ್ ಎಲ್ಲ ಫೋಟೋಗ್ರಾಫರ್ಸ್ ಅವರವ್ರು ರಿಲೇಟ್ ಮಾಡ್ಕೊಬೋದು. ನಾವು ಅಕ್ಕಪಕ್ಕ ನೋಡಿರೋ ಸ್ಟುಡಿಯೋ ಫೋಟೋಗ್ರಾಫರ್ಸ್ ಆಗಿರ್ಬೋದು, ಇಲ್ಲ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಆಗಿರ್ಬೋದು, ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋ ಅಂತ ಒಂದು ಕತೆ ಸರ್. ಮನೋರ್ ಸರ್.